ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ಅಣ್ಣ, ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ತುಂಬ ದಿನದ ನಂತರ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ, ಟೈಮ್ ಸಿಗ್ತಾ ಇಲ್ಲ ಬ್ಲಾಗ್ ಮಾಡೋದಕ್ಕೆ. ಆ್ಯಂಡ್ ಇವತ್ತು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇವತ್ತು ನಾನು ನನ್ನ ಮಗಳನ್ನ ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ನನ್ನ ಮಗಳಿಗೆ 2 ವರ್ಷ 2 ತಿಂಗಳು. ಸೊ ಇವಾಗ ಸ್ವಲ್ಪ ಅವಳು ನೋಡ್ಬೋದು ಅಂದರೆ ಇರ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಹಠ ಮಾಡ್ದೇ ಫಿಲಮ್ನ ನೋಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ಕಾನ್ಫಿಡೆನ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಐ ಹೋಪ್ ಶಿ ವಿಲ್ ಆಲ್ಸೋ ಎಂಜಾಯ್ ಮೂವಿನ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಎಂಜಾಯ್ ಮಾಡೋದ್ರ ಜೊತೆಗೆ ಎಷ್ಟು ನಮಗೆ ರೋದನೆ ಕೊಡ್ತಾಳೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಆ್ಯಂಡ್ ಈಗ ನೋಡಿ, ಅವಳು ಸೈಲೆಂಟಾಗಿ ಮಲ್ಕೊಂಡಿದ್ದಾಳೆ. ಇನ್ನು ಅವಳು ಸ್ಟೈಲ್ ನೋಡಿ, ಯಾವ ಥರ ಮಲಗಿದ್ದಾಳೆ ಅಂತ. ಸೊ ನಾವೆಲ್ಲ ಹೊರಗಡೆ ಹೋಗಿದ್ದು ಬಂದ್ವಿ. ಸೊ ಇವಾಗ ಸುಸ್ತಾಗಿ ಮಲಗಿದ್ದಾಳೆ. 4 o'clock ಶೋಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಓ, ಇಷ್ಟೆಲ್ಲ ಹೇಳ್ತಾಯಿದ್ದೀನಿ ಬಟ್ ಯಾವ ಮೂವಿಗೆ ಅಂತ ಹೇಳೋದು ಮರ್ತೆ. ಎಸ್, ಗಾಳಿಪಟ 2 ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಗೆ ತುಂಬಾ ಹತ್ತಿರವಾಗಿರುವಂಥ ಒಂದು ವೈಭವ್ ಥಿಯೇಟರ್ ಅಂತ ಇದೆ. ಸೊ ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಸಂಜೆನಗರ್ ಹೆಬ್ಬಾಳ್ ಸಂಜೆನಗರಲ್ಲಿ ಇರುವಂಥ ವೈಭವ್ ಥಿಯೇಟರ್ಗೆ ಹೋಗ್ತಾ ಇದ್ದೀವಿ. ನಾನು, ಅಮ್ಮ, ಪರಿ, ಜೊತೆಗೆ ನಮ್ಮ ನೈಬರ್ ಒಬ್ರು ಇದ್ದಾರೆ. ಸೊ ಅವರು ಕೂಡ ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಇದಿಷ್ಟು ನೋಡಬೇಕು. ಇವಾಗ ಟೈಮ್ ಆಗ್ತಾ ಇದೆ. ಸೊ ಇವಾಗ ಲಂಚ್ ಮಾಡಿಕೊಂಡು ನಂತರ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡ್ತೀವಿ. ಸೊ ಇವಾಗ ಆಲ್ರೆಡಿ ಅಮ್ಮ ಲಂಚ್ ಮಾಡ್ತಾ ಇದ್ದಾರೆ. ಮಮ್ಮಿ, ಎಷ್ಟು ಎಕ್ಸಾಕ್ಟ್ ಆಗಿದೆಯಾ? ಯಾರಿಗೋಸ್ಕರ ಹೋಗ್ತಾ ಇದೀಯಾ ಮೂವಿನ? ಪರಿಗೋಸ್ಕರನಾ? ಪರಿನ ಫಸ್ಟ್ ಟೈಮ್ ಬಿಗ್ ಸ್ಕ್ರೀನ್ ಕರ್ಕೊಂಡು ಹೋಗ್ತಾ ಇರೋದು ಅಂದ್ರೆ ಮೂವಿ ನೋಡೋದಿಕ್ಕೆ. ಸೊ ಅಮ್ಮಂಗೂ ತುಂಬಾ ಖುಷಿ ಇದೆ. ಆಕ್ಚುಲಿ ಜೇಮ್ಸ್ ಮೂವಿಗೆ ಕೊಂಡ್ಕೊಂಡಿದ್ವಿ, ಅಂದ್ರೆ ಜೇಮ್ಸ್ಗೂ ಹೋಗಿಲ್ಲ. ಎಸ್ ಫ್ರೆಂಡ್ಸ್, ನಾವು ಆಕ್ಚುಲಿ ಪ್ಲಾನ್ ಮಾಡಿದ್ದು ಫಸ್ಟ್ ನಾನು ನನ್ನ ಮಗಳಿಗೆ ಮೂವಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದು ಜೇಮ್ಸ್ ಮೂವಿ ತೋರಿಸ್ಲೇಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಕಾರಣಾಂತರಗಳಿಂದ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ, ಹಂಗೆ ಹೊರಟೋಯ್ತು. ಸೊ ನೆಕ್ಸ್ಟ್ ಹಾಗೆ ಸುದೀಪ್, ನಾನು ಬಿಗ್ಗೆಸ್ಟ್ ಫ್ಯಾನು ಸುದೀಪ್ಗೆ. ಸೊ ಅದಕ್ಕೆ ವಿಕ್ರಾಂತ್ ರೋಣ ನೋಡೋಣ ಅಂತ ಅನ್ಕೊಂಡಿದ್ವಿ. ಸೊ ಅವಾಗ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ, ಬಟ್ ಅದು ಕೂಡ ಮಿಸ್ ಆಯ್ತು. ಸೊ ಅದಕ್ಕೆ ಇನ್ನ ಜಾಸ್ತಿ ಮಿಸ್ ಮಾಡೋದು ಬೇಡ, ತುಂಬಾ ಹತ್ರನೇ ಇದೆ. ಸೊ ಫಟಾಫಟ್ ಅಂತ ನಾವು ಅನ್ಕೊಂಡಿರೋದನ್ನ ಸಾಧಿಸ್ಕೊಂಡ್ಬಿಡೋಣ ಅಂತ ಅನ್ನಿಸ್ತು, ಇಲ್ಲಾಂದ್ರೆ ಮತ್ತೆ ಇದನ್ನು ಮಿಸ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಗಾಳಿಪಟ 2 ನ ಪ್ಲಾನ್ ಮಾಡಿದ್ದೀವಿ. ಸೊ ಯಾವ ರೀತಿ ಇರುತ್ತೆ ಮೂವಿ, ಹೆಂಗಿದೆ, ಏನು ಅಂತ, ಏನು ಎತ್ತ ಅಂತ ಎಲ್ಲ ನಾನು ನೆಕ್ಸ್ಟ್ ಅಪ್ಡೇಟ್ ತಿಳಿಸ್ತೀನಿ. ಆ್ಯಂಡ್ ಇವಳ ಜೊತೆ ಫಸ್ಟ್ ಮೂವಿ ನೋಡೋ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನಾನು ಮುಂದೆ ತಿಳಿಸ್ತಾ ಇರ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಎಸ್ ಫ್ರೆಂಡ್ಸ್, ನನ್ನ ಮಗಳು ರೆಡಿ ಆದ್ಲು. ಇವಾಗ ಫಸ್ಟ್ ಟೈಮ್ ನಾವು ಮೂವಿಗೆ ಹೋಗ್ತಾ ಇದೀವಲ್ಲಪ್ಪ. ಎಲ್ಲೋಗ್ತಾ ಇದೀವಿ ನಾವು ಎದ್ಲು, ಇವಾಗಷ್ಟ ರೆಡಿ ಮಾಡಿದ್ವಿ, ಇನ್ನೇನು ಕ್ಯಾಬ್ ಬುಕ್ ಮಾಡಿದೀವಿ. ಸೊ ಇನ್ನೊಂದು 1-5 ನಿಮಿಷ ಹೊರಡ್ತೀವಿ. ತುಂಬ ದಿನದ ನಂತರ ಅವಳನ್ನ ಇಲ್ಲಿ ಸ್ಕ್ರೀನ್ ಹತ್ರ ಕರ್ಕೊಂಬರ್ತಿದ್ದೀನಲ್ಲ. ಸೊ ನೋಡ್ತಾ ಇದ್ದಾಳೆ. ನಾವೆಲ್ಲ ಹೋಗ್ತಾ ಇದೀವಿ, ದೊಡ್ಡ ಟಿವಿಗೆ ಹೋಗ್ತಾ ಇದೀವಲ್ಲ, ಫಿಲಮ್ ನೋಡಕ್ ಹೋಗ್ತಿದೀವಲ್ವಾ? ಫಿಲಮ್ ನೋಡಕ್ ಹೋಗ್ತಿದ್ದಾಳಂತೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಇವಳ ಜೊತೆ, ಫಸ್ಟ್ ಎಕ್ಸ್ಪೀರಿಯನ್ಸು. ಸೊ ಹೆಂಗಿರುತ್ತೆ ಏನು ಅಂತ ಎಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ವೈಭವ್ ಥಿಯೇಟರ್ ರೀಚ್ ಆದ್ವಿ. ಇವಾಗ ಮೂವಿ ನೋಡೋದಕ್ಕೆ ಒಳಗಡೆ ಹೋಗ್ಬೇಕು, ಟೈಮ್ ಆಲ್ರೆಡಿ ಆಗಿದೆ. ಸೊ ಟಿಕೆಟ್ಸ್ ಕೂಡ ಸಿಕ್ಕಿದೆ. ಟಿಕೆಟ್ ಉಲ್ಟಾ ಇಟ್ಕೊಂಬಿಟ್ಟಿದ್ದೀನಿ. ಸೊ ಟಿಕೆಟ್ಗಿಂತ ಬರೀ ದುಡ್ಡೇ ಕಾಣ್ತಿದೆ. ಸೊ ಇವಾಗ ಒಳಗಡೆ ಹೋಗಿ ನೋಡಬೇಕು ಯಾವ ರೀತಿ ಇದೆ, ಏನೋ ಇತ್ತ ಅಂತ ಎಲ್ಲ ನೆಕ್ಸ್ಟ್ ಹೇಳ್ತೀನಿ. ಎಸ್ ಫ್ರೆಂಡ್ಸ್, ಇವಾಗಷ್ಟೇ ಒಳಗಡೆ ಎಂಟ್ರಿ ಆಗಿದ್ದೀವಿ ವೈಭವ್ ಥಿಯೇಟರ್ ಒಳಗಡೆ. ಸೊ ಇಲ್ಲೆಲ್ಲ ಪೋಸ್ಟರ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ 2 ಇಯರ್ಸ್ ಆಯಿತು ನಾವಿಲ್ಲಿಗೆ ಬಂದು ವೈಭವ್ ಥಿಯೇಟರ್ಗೆ. ಮುಂಚೆ ಎಲ್ಲ ಬರ್ತಿದ್ವಿ, ಯಾವುದೇ ರಿಲೀಸ್ ಆದರೂ ಈ ಥಿಯೇಟರ್ಗೆ ಬಂದು ನೋಡ್ತಿದ್ವಿ. ಬಟ್ ಕೋವಿಡ್ ಇದ್ದಿದ್ದರಿಂದ ನಾವು 1-2 ಇಯರ್ಸ್ ಬರೋಕ್ಕಾಗಿರಲಿಲ್ಲ ಈ ಕಡೆ. ಸೊ ಇವಾಗ ಮೊದಲನೇ ಸಾರಿ ನಾವು ಈ ಥಿಯೇಟರ್ಗೆ ಬರ್ತಾ ಇದ್ದೀವಿ ಕೋವಿಡ್ ನಂತರ. ಇಲ್ಲಿ ಪರಿನೇ ತೋರಿಸ್ತಾ ಇದ್ದಾಳೆ ಡೈರೆಕ್ಷನ್ ಯಾವ ಕಡೆ ಹೋಗೋದು ಏನು ಅಂತ. ಸೊ ಆ ಥರ ಆಗೋಗ್ಬಿಟ್ಟಿದೆ, 1-2 ಇಯರ್ಸ್ ಬಂದಿಲ್ಲ ಅನ್ನೋದಕ್ಕೋಸ್ಕರ ಇವಾಗ ಒಳಗಡೆ ಎಂಟ್ರಿ ಆಗಿದ್ದೀವಿ. ಪರಿನ ಎಕ್ಸ್ಪೀರಿಯನ್ಸ್ ನೋಡಿ ಯಾವ ರೀತಿ ಇದೆ ಅಂತ.
ಈಗ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಕುತ್ಕೊಂಡು ನೋಡ್ತಿದ್ದಾಳೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ಏನು ಮಾಡ್ತಾಳೆ ಗೊತ್ತಿಲ್ಲ, ನೋಡಬೇಕು ಯಾವ ರೀತಿ ಹಾಡ್ತಾಳೆ ಅಂತ. ಸೊ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಗಣೇಶ್, ದಿಗಂತ್ ಮತ್ತು ಪವನ್ ಅವರ ಎಂಟ್ರಿ ಆಗ್ತಿದೆ ಮೂವಿನಲ್ಲಿ. ಸೊ ಅದನ್ನು ನೋಡ್ತಾ ಇದ್ದಾಳೆ. ಅಲ್ಲಿ ಡ್ಯಾನ್ಸ್ ಏನಾದರೂ ಬಂದರೆ ಸಾಕು, ಈ ಥರ ಫುಲ್ಲು ಕಾಲೆಲ್ಲ ಅಲ್ಲಾಡಿಸ್ಕೊಂಡು ಆ ಸೌಂಡು ಎಲ್ಲ ಮ್ಯೂಸಿಕ್ ಎಲ್ಲ ಜೋರಾಗಿತ್ತಲ್ಲ. ಸೊ ಸಖತ್ ಇಷ್ಟಪಟ್ಲು ಆ್ಯಂಡ್ ದೊಡ್ಡದಾಗ ಕಾಣಿಸ್ತಿತ್ತಲ್ಲ ಸ್ಕ್ರೀನಲ್ಲಿ. ಸೊ ಅದು ತುಂಬ ಎಂಜಾಯ್ ಮಾಡ್ತಾ ಇದ್ಲು ಅವಳು. ಆ್ಯಂಡ್ ನೆಕ್ಸ್ಟು ಇಂಟರ್ವಲ್ ಟೈಮು. ಸೊ ಈ ಟೈಮಲ್ಲಿ ಅವಳಿಗೆ ಪಾಪ್ಕಾರ್ನ್ ತೊಗೊಂಬಂದು ಕೊಟ್ವಿ, ಹೊರಗಡೆ ಹೋಣ ಅಂತಿದ್ಲು. ಬಟ್ ಆಮೇಲೆ ಹಾಗೆ ಅಂದರೆ ಜಾಸ್ತಿ ಏನು ಫೋರ್ಸ್ ಮಾಡಲಿಲ್ಲ ನಮಗೆ, ಬಟ್ ಸ್ಟಿಲ್ ಓಕೆ ಎಂಜಾಯ್ ಮಾಡ್ತಾ ಇದ್ಲು ಮೂವಿನ ನೋಡಿಕೊಂಡು. ಇವಾಗ ಪಾಪ್ಕಾರ್ನ್ ತೊಗೊಂಡು ಬಂದು ಕೊಟ್ವಿ. ಸೊ ಪಾಪ್ಕಾರ್ನ್ ತಿನ್ಕೊಂಡು ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇದ್ದಾಳೆ. ಬಟ್ ಪರವಾಗಿಲ್ಲ, ನಾನು ತುಂಬ ಕಾಟ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ಅಷ್ಟೊಂದೆಲ್ಲ ಕಾಟ ಕೊಟ್ಟಿಲ್ಲ. ಓಕೆ ಫೈನ್, ಪರವಾಗಿಲ್ಲ, ಮಕ್ಕಳು 2 ವರ್ಷಕ್ಕೆಲ್ಲ ಇಷ್ಟಿಷ್ಟು ಚೇಷ್ಟೆ ಮಾಡ್ತಾರೆ, ಬಟ್ ಕುತ್ಕೊಳ್ಳೋಕ್ಕೂ ಆಗಲ್ಲ ಅವ್ರಿಗೂ ಒಂದು ಕಡೆನೆ, ಪ್ರತಿ ಸತಿನೂ ಓಡಾಡ್ತಾನೆ ಇರ್ತಾರಲ್ಲ. ಸೊ ಫೈನ್, ಪರವಾಗಿಲ್ಲ ಅಂತ ಅನ್ನಿಸ್ತು. ನೆಕ್ಸ್ಟ್ ಮೂವಿ ಅಷ್ಟರಲ್ಲಿ ಅಭ್ಯಾಸ ಆಗ್ತಾಳೆ ಅಂತ ಅನ್ನಿಸ್ತು. ಸೊ ಇವಾಗ ಮೂವಿ ಮುಗೀತು. ಸೊ ಇವಾಗ ಹೊರಡೋ ಸಮಯ ಆಗಿದೆ. ಸೊ ಹೊರಡೋಣ. ಹಾಯ್ ಫ್ರೆಂಡ್ಸ್ ಅಂತ ಹೇಳೋರ್ಗೆ, ಹೇಗಿದ್ದೀರಾ? ಸೂಪರಾ? ಹಾ, ವೆರಿ ಗುಡ್. ನಾವು ಫಿಲಂ ನೋಡ್ಕೊಂಬಂದ್ವಿ ಅಂತ ಹೇಳು. ಗಾಳಿಪಟ 2 ನೋಡಿದ್ವಿ. ಏನು ತಗೊಳ್ಳಿ ಎಲ್ಲ, ಗಾಳಿಪಟ 2 ನೋಡಿದ್ವಿ ನೋಡುದ್ವಿ. ನೀವು ಕೂಡ ಮಿಸ್ ಮಾಡದೆ ಹೋಗಿ, ನೀವು ಕೂಡ ಮಿಸ್ ಮಾಡ್ದೇನೆ ಗಾಳಿಪಟ 2 ಫಿಲಂ ನೋಡಿ. ನಾವ್ ಎಂಜಾಯ್ ಮಾಡಿದ್ವಿ. ಬಾಯ್ ಬಾಯ್ ಬಾಯ್. ಎಸ್ ಫ್ರೆಂಡ್ಸ್, ಇವಾಗಷ್ಟೇ ಮೂವಿ ಮುಗಿಸ್ಕೊಂಡು ಮನೆ ರೀಚ್ ಆದ್ವಿ. ಸೊ ಓಕೆ, ಚೆನ್ನಾಗಿತ್ತು, ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಸೊ ನಾವು ಗಾಳಿಪಟ 1 ನೋಡಿದ್ವಲ್ಲ, ಸೊ ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಿ ಅದಕ್ಕಿಂತ ಚೆನ್ನಾಗಿರುತ್ತೆ ಅನ್ನೋದು ಒಂದು ಥಾಟಲ್ಲಿ ಹೋಗಿದ್ವಿ. ಬಟ್ ಅಷ್ಟೇ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ. ಸೊ ಅದಷ್ಟೇ ಬೇಜಾರಾಗಿದ್ದು. ಆ್ಯಂಡ್ ಆ್ಯಸ್ ಯೂಶ್ವಲ್ ಕಾಮಿಡಿ ಎಲ್ಲ ಆ್ಯಸ್ ಯೂಶ್ವಲ್ ಇತ್ತು. ಆ್ಯಂಡ್ ಇದರಲ್ಲಿ ಒಂದು ಬುಲೆಟ್ ಪ್ರಕಾಶ್ ಕೂಡ ಆ್ಯಕ್ಟ್ ಮಾಡಿದ್ರು. ಸೊ ಅದೊಂದು ಒಂದು ಸಾಂಗಲ್ಲಿ ಬಂದೋಗ್ತಾರೆ ಅವರು ಕೂಡ. ಸೊ ಅದೊಂದು ಹೈಲೈಟ್ ಅಂತಲೇ ಹೇಳ್ಬೋದು. ಓವರಾಲ್ ಚೆನ್ನಾಗಿತ್ತು, ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಮೂವಿ. ಎಸ್ ಫ್ರೆಂಡ್ಸ್, ನನ್ನ ಮಗಳ ಜೊತೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅವಳ ಜೊತೆ ಮೂವಿಗೆ ಹೋಗಿದ್ದು. ಚೆನ್ನಾಗಿತ್ತು, ಸ್ವಲ್ಪ ಆಚೆ ಈಚೆ ಮಾಡಿದ್ಲು, ಬಟ್ ಸ್ಟಿಲ್ ಹಂಗೆ ಕಂಟ್ರೋಲ್ ಮಾಡ್ಕೊಂಡ್ವಿ. ಬಟ್ ಜಾಸ್ತಿ ಏನು ತೊಂದರೆ ಕೊಡಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಅಮ್ಮಗೆ ಕೇಳಬೇಕು ಹೆಂಗೆ ಅನ್ನಿಸ್ತು ಅಂತ. ಬಟ್ ಸದ್ಯಕ್ಕೆ ಅವ್ರು ಬ್ಯುಸಿ ಇದ್ದಾರೆ. ಇದಿಷ್ಟು ಪರಿದು ನಂದು ಮತ್ತು ಪರಿದು ಫಸ್ಟ್ ಎಕ್ಸ್ಪೀರಿಯನ್ಸ್, ಅವಳೊಟ್ಟಿಗೆ ನಾನು, ನನ್ನೊಟ್ಟಿಗೆ ಅವಳು ಫಸ್ಟ್ ಮೂವಿ ನೋಡಿದ್ದು. ಸೊ ಖುಷಿ ಅನ್ನಿಸ್ತು ಅಷ್ಟೇ. ಆ್ಯಂಡ್ ಇವತ್ತಿಗೆ ಈ ಒಂದು ಬ್ಲಾಗ್ನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.